By observing the figure, the pair of corresponding angles are so angle 1 and angle 5 are corresponding. Angle 1 is angle 5. Observe the figure. Look at the figure. Angle 1 corresponds to angle 5. Then another one is angle 4 and angle 8. Angle 4, angle 8. Same side, ali, transversal, na same side. Ali. ಮತ್ತು ಲೈನ್ ಅಪ್ಪರ್ ಸೈಡಲ್ಲಿ ಬಂದಿರೋಂಥ ಆ್ಯಂಗಲ್ ಫೋರ್ ಆ್ಯಂಡ್ ಆ್ಯಂಗಲ್ ಏಯ್ಟ್ ಆರ್ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ದೆನ್ ನೆಕ್ಸ್ಟ್ ಒನ್ ಪೇರ್ ಈಸ್ ಆ್ಯಂಗಲ್ ಟೂ ಆ್ಯಂಡ್ ಆ್ಯಂಗಲ್ ಸಿಕ್ಸ್ ಆ್ಯಂಗಲ್ ಟೂಗೆ ಆ್ಯಂಗಲ್ ಸಿಕ್ಸು ಕರೆಸ್ಪಾಂಡೆನ್ಸ್ ಆಗಿದೆ ಬಿಲೋ ದ ಲೈನ್ ಆ್ಯಂಡ್ ಟ್ರಾನ್ಸ್ವರ್ಸಲ್ನ ರೈಟ್ ಸೈಡಲ್ಲಿರೋಂಥ ಆ್ಯಂಗಲ್ಸು ಆ್ಯಂಗಲ್ ಟೂಗೆ ಆ್ಯಂಗಲ್ ಸಿಕ್ಸ್ ಆರ್ ಕರೆಸ್ಪಾಂಡಿಂಗ್ ದೆನ್ ಅನದರ್ ಒನ್ ಈಸ್ ಆ್ಯಂಗಲ್ ತ್ರೀ ಆ್ಯಂಡ್ ಆ್ಯಂಗಲ್ ಸೆವೆನ್

ನೆಕ್ಸ್ಟ್ ಒನ್ ತರ್ಡ್ ಮರ್ಡ್ ಸಬ್ ಕ್ವಶನ್ ದ ಪೇರ್ ಆಫ್ ಇಂಟೀರಿಯರ್ ಆ್ಯಂಗಲ್ಸ್ ಆನ್ ದ ಸೇಮ್ ಸೈಡ್ ಆಫ್ ದ ಟ್ರಾನ್ಸ್ವರ್ಸಲ್ ಸೊ ಅಲ್ಲಿ ಛೇದಕದ ಒಂದೇ ಪಾರ್ಶ್ವದಲ್ಲಿರುವಂತಹ ಛೇದಕದ ಒಂದೇ ಪಾರ್ಶ್ವದಲ್ಲಿರುವಂತಹ ಅಂತರ್ಕೋನಗಳ ಜೋಡಿ ಸೊ ಇಂಟೀರಿಯರ್ ಆ್ಯಂಗಲ್ ಆಗಿರಬೇಕು ಜೊತೆಗೆ ಸೇಮ್ ಸೈಡ್ ಆಫ್ ದ ಟ್ರಾನ್ಸ್ವರ್ಸಲ್ ಆಗಿರಬೇಕು ಯಾವ ಆ್ಯಂಗಲ್ಸ್ ಎಲ್ಲ ಬರ್ತಾ ಹೋಗುತ್ತೆ ಸೊ ಟ್ರಾನ್ಸ್ವರ್ಸಲ್ ಅಬ್ಸರ್ವ್ ಮಾಡ್ತಾ ಹೋಗಿ ಟ್ರಾನ್ಸ್ವರ್ಸಲ್ನ ಸೇಮ್ ಸೈಡಲ್ಲಿ ಬರೋವಂಥ ಇಂಟೀರಿಯರ್ ಆ್ಯಂಗಲ್ಸು ಸೊ ಫಸ್ಟ್ ಲೆಫ್ಟ್ ಸೈಡಲ್ಲಿರೋ ತೊಗೊಳ್ಳೋಣ ಲೆಫ್ಟ್ ಸೈಡಲ್ಲಿ ಆ್ಯಂಗಲ್ ತ್ರೀ ಆ್ಯಂಡ್ ಆ್ಯಂಗಲ್ ಏಯ್ಟ್ ಇದೆ ರೈಟ್ ಸೈಡಲ್ಲಿ ಆ್ಯಂಗಲ್ ಟು ಆ್ಯಂಡ್ ಆ್ಯಂಗಲ್ ಫೈವ್ ಇದೆ ಸೊ ಸೊಲ್ಯೂಷನ್ ಏನಿದೆ ಬೈ ದ ಅಬ್ಸರ್ವಿಂಗ್ ದ ಫಿಗರ್ ದ ಪೇರ್ ಆಫ್ ಇಂಟೀರಿಯರ್ ಆ್ಯಂಗಲ್ಸ್ ಆನ್ ದ ಸೇಮ್ ಸೈಡ್ ಆಫ್ ದ ಟ್ರಾನ್ಸ್ವರ್ಸಲ್ ಆರ್ ಆ್ಯಂಗಲ್ ಟೂ ಆ್ಯಂಗಲ್ ಫೈವ್ ಸೊ ಆ್ಯಂಗಲ್ ಟೂಗೆ ಆ್ಯಂಗಲ್ ಫೈವ್ ಸೇಮ್ ಸೈಡಲ್ಲಿರೋವಂಥ ಇಂಟೀರಿಯರ್ ಆ್ಯಂಗಲ್ ಆಗಿದೆ

ಆ್ಯಂಡ್ ಆ್ಯಂಗಲ್ ಟೂಗೆ ಆ್ಯಂಗಲ್ ಫೋರ್ ಇದೆ ಆ್ಯಂಗಲ್ ಆ್ಯಂಗಲ್ ಸಿಕ್ಸ್ಗೆ ಏಯ್ಟ್ ಇದೆ ದೀಸ್ ಆರ್ ದ ವರ್ಟಿಕಲಿ ಆಪೋಸಿಟ್ ಆಂಗಲ್ಸ್ ಇನ್ ದಿಸ್ ಫಿಗರ್ ನೆಕ್ಸ್ಟ್ ತರ್ಡ್ ಮೈನ್ ತರ್ಡ್ ಒನ್ ಕ್ವಶನ್ ಇನ್ ದ ಅಡ್ಜಾಯಿಂಗ್ ಫಿಗರ್ ಪಿ ಪ್ಯಾರಲಲ್ ಟು ಕ್ಯೂ ಫೈನ್ ದ ಅನ್ನೋನ್ ಆ್ಯಂಗಲ್ಸ್ ಸೊ ಇಲ್ಲಿ ಥರ್ಡ್ ಒಂದು ಕ್ವಶನು ಕೊಟ್ಟಿರೋಂಥ ಫಿಗರಲ್ಲಿ ಪಿ ಪ್ಯಾರಲಲ್ ಟು ಕ್ಯೂ ಈ ಪಿ ಲೈನು ಕ್ಯೂಗೆ ಸಮಾನಾಂತರವಾಗಿದೆ ಅನ್ನೋನ್ ಆ್ಯಂಗಲ್ಸ್ನ ಫೈಂಡ್ ಔಟ್ ಮಾಡಿ ಅನ್ನೋನ್ ಆ್ಯಂಗಲ್ಸ್ ಮೀನ್ಸ್ ಗೊತ್ತಿಲ್ಲದಂತಹ ಕೋನಗಳನ್ನ ಕಂಡಿಡೀಬೇಕು ಸೊ ಸೊಲ್ಯೂಷನ್ ಬೈ ಅಬ್ಸರ್ವಿಂಗ್ ದ ಫಿಗರ್ ಸೊ ಲಿಸನ್ ಸ್ಟೂಡೆಂಟ್ ಇಲ್ಲಿ ಫಸ್ಟು ನೀವು ಫಿಗರ್ನ ನೀಟಾಗಿ ಅಬ್ಸರ್ವ್ ಮಾಡಬೇಕು ಒನ್ ಆ್ಯಂಗಲ್ ಮೆಜರ್ಮೆಂಟ್ ಕೊಟ್ಟಿದ್ದಾರೆ ಅಂಡ್ರೆಡ್ ಆ್ಯಂಡ್ ಟ್ವೆಂಟಿ ಫೈವ್ ಡಿಗ್ರಿ ಇದೆ ಸೊ ದನ್ ಟೂ ಆ್ಯಂಗಲ್ಸ್ ಗೊತ್ತಿಲ್ಲ ಇ ಆ್ಯಂಡ್ ಎಫ್ ಫೈಂಡ್ ಔಟ್ ಮಾಡಬೇಕು ಎ ಬಿ ಸಿ ಡಿ ಫೋರ್ ಆ್ಯಂಗಲ್ಸು ಅನ್ನೋನ್ ಆ್ಯಂಗಲ್ಸ್ ಆಗಿದೆ ವಿ ಹ್ಯಾವ್ ಟು ಫೈಂಡ್ ಔಟ್ ದ ಆ್ಯಂಗಲ್ ಎ ಬಿ ಸಿ ಡಿ ಆ್ಯಂಡ್ ಇ ಎಫ್ ಸಿಕ್ಸ್ ಆ್ಯಂಗಲ್ಸ್ನ ಫೈಂಡ್ ಔಟ್ ಮಾಡಬೇಕು ಬೈ ಅಬ್ಸರ್ವಿಂಗ್ ದ ಫಿಗರ್ ಆ್ಯಂಗಲ್ ಡಿ ಇಸ್ ಈಕ್ವಲ್ ಟು ಫಸ್ಟ್ ಆ್ಯಂಗಲ್ ಡಿನ ಫೈಂಡ್ ಔಟ್ ಮಾಡ್ತಾ ಇದ್ದೀನಿ ಆ್ಯಂಗಲ್ ಡಿ ಈಕ್ವಲ್ ಟು ಒನ್ ಟ್ವೆಂಟಿ ಫೈವ್ ಡಿಗ್ರಿ ಬಿಕಾಸ್ ದೆರ್ ಫೋರ್ ದ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಲಿಸನ್ ಸ್ಟೂಡೆಂಟ್ಸ್ ಇಲ್ಲಿ ಫಿಗರ್ನ ಅಬ್ಸರ್ವ್ ಮಾಡಿ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಫೈವ್ ಡಿಗ್ರಿಗೆ ಕರೆಸ್ಪಾಂಡಿಂಗ್ ಆಗಿರೋದು ಆ್ಯಂಗಲ್ ಡಿ ಆ್ಯಂಗಲ್ ಡಿ ಕರೆಸ್ಪಾಂಡಿಂಗ್ ಆಗಿದೆ ಅಂದರೆ ಸೇಮ್ ಸೈಡ್ ಆಫ್ ದ ಟ್ರಾನ್ಸ್ಫರ್ಸಲ್ಲಿದೆ ಜೊತೆಗೆ ಅಪ್ಪರ್ ಸೈಡ್ ಆಫ್ ದ ಲೈನ್ ಈ ಲೈನ್ ಪಿ ಆ್ಯಂಡ್ ಕ್ಯೂನ ಸೇಮ್ ಸೈಡಲ್ಲಿ ಲೆಫ್ಟ್ ಸೈಡ್ ಆಫ್ ದ ಲೈನಲ್ಲಿದೆ ಜೊತೆಗೆ ಟ್ರಾನ್ಸ್ವರ್ಸನ್ನ ಲೆಫ್ಟ್ ಸೈಡಲ್ಲಿದ್ದಾವೆ ಸೊ ಒನ್ ಟ್ವೆಂಟಿ ಫೈವ್ಗೆ ಕರೆಸ್ಪಾಂಡಿಂಗ್ ಆಗಿ ಆ್ಯಂಗಲ್ ಡಿ ಇರೋದ್ರಿಂದ ದೀಸ್ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಮೆಜರ್ಮೆಂಟ್ ಈಸ್ ಈಕ್ವಲ್ ಬಿಕಾಸ್ ಪಿ ಪ್ಯಾರ್ಲಲ್ ಟು ಕ್ಯೂ ಇಲ್ಲಿ ಸಮಾನಾಂತರ ರೇಖೆಗಳ ನಡುವೆ ಏರ್ಪಟ್ಟಿರುವಂತಹ ಅನುರೂಪ ಕೋನಗಳ ಅಳತೆ ಸಮವಾಗಿರುತ್ತೆ ಸೊ ಆ್ಯಂಗಲ್ ಡಿ ಈಕ್ವಲ್ ಟು ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಫೈವ್ ಡಿಗ್ರಿ ವಿನೋ ದಟ್ ಲೀನಿಯರ್ ಪೇರಿ ಈಸ್ ದ ಸಮ್ ಆಫ್ ಅಡ್ಜಸೆಂಟ್ ಆ್ಯಂಗಲ್ ಈಸ್ ಒನ್ ಏಯ್ಟಿ ಡಿಗ್ರಿ ಸೊ ಇಲ್ಲಿ ಸರಳ ಯುಗ್ಮಗಳ ಮೊತ್ತ ಪಾರ್ಶ್ವಕೋನಗಳಾಗಿದ್ದು ಸರಳ ಯುಗ್ಮಗಳಾಗಿದ್ದರೆ ಅವುಗಳ ಮೊತ್ತ ಏನಾಗಿರುತ್ತೆ ಒನ್ ಏಯ್ಟಿ ಡಿಗ್ರಿ ಇರುತ್ತೆ ಸೊ ದೆನ್ ಆ್ಯಂಗಲ್ ಇ ಪ್ಲಸ್ ಆ್ಯಂಗಲ್ ಒನ್ ಟ್ವೆಂಟಿ ಫೈವ್ ಡಿಗ್ರಿ ಈಕ್ವಲ್ ಟು ಒನ್ ಏಯ್ಟಿ ಡಿಗ್ರಿ

ಆ್ಯಂಗಲ್ ಇ ಆಸ್ ಇಟ್ ಈಸ್ ಆಗೇ ಇದೆ ಒನ್ ಟ್ವೆಂಟಿ ಫೈವ್ ಡಿಗ್ರಿನ ಟ್ರಾನ್ಸ್ಫರ್ ಮಾಡಿದರೆ ಮೈನಸ್ ಒನ್ ಟ್ವೆಂಟಿ ಫೈವ್ ಡಿಗ್ರಿ ಆಗುತ್ತೆ ಸಬ್ಟ್ರ್ಯಾಕ್ಟ್ ದೀಸ್ ಟು ಆ್ಯಂಗಲ್ಸ್ ವಿ ಗೆಟ್ ಫಿಫ್ಟಿ ಫೈವ್ ಡಿಗ್ರಿ ಆ್ಯಂಗಲ್ ಇ ಈಕ್ವಲ್ ಟು ಫಿಫ್ಟಿ ಫೈವ್ ಡಿಗ್ರಿ ಸೊ ಇಲ್ಲಿ ಇರುವಂತಹ ಆ್ಯಂಗಲ್ ಇನ ವ್ಯಾಲ್ಯೂ ಎಷ್ಟಿದೆ ಫಿಫ್ಟಿ ಫೈವ್ ಡಿಗ್ರಿ ನೆಕ್ಸ್ಟ್ ಫ್ರಮ್ ದ ರೂಲ್ ಆಫ್ ವರ್ಟಿಕಲ್ ಆಪೋಸಿಟ್ ಆ್ಯಂಗಲ್ಸ್ ಸೊ ಇಲ್ಲಿ ರೂಲ್ ಆಫ್ ವರ್ಟಿಕಲ್ ಆಪೋಸಿಟ್ ಆ್ಯಂಗಲ್ಸ್ ಏನು ಹೇಳುತ್ತೆ ಶೃಂಗಾಭಿಮುಖ ಕೋನಗಳಲ್ಲಿ ಆ್ಯಂಗಲ್ ಎಫ್ ಈಕ್ವಲ್ ಟು ಆ್ಯಂಗಲ್ ಇ ಅಂತ ಹೇಳ್ತೀವಿ ಬಿಕಾಸ್ ಇಲ್ಲಿ ಈಗ ಅಭಿಮುಖವಾಗಿರುವಂತಹ ಕೋನ ಎಫ್ ಇದೆ ಸೊ ಆಪೋ ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ಸ್ ಆರ್ ಈಕ್ವಲ್ ಅಂತ ಹೇಳ್ತೀವಿ ನಾವು ಶೃಂಗಾಭಿಮುಖ ಕೋನಗಳು ಏನಾಗಿರುತ್ತೆ ಒಂದಕ್ಕೊಂದು ಸಮವಾಗಿದೆ ಸೊ ಆ್ಯಂಗಲ್ ಈಗೆ ಈಕ್ವಲ್ ಆಗಿರೋಂಥದ್ದು ಆ್ಯಂಗಲ್ ಎಫ್ ಹಾಗಾದರೆ ಆ್ಯಂಗಲ್ ಇ ಫಿಫ್ಟಿ ಫೈವ್ ಡಿಗ್ರಿ ಇದೆ ಅಂದರೆ ಆ್ಯಂಗಲ್ ಎಫ್ ಈಕ್ವಲ್ ಟು ಫಿಫ್ಟಿ ಫೈವ್ ಡಿಗ್ರಿನೇ

ಪ್ಯಾರ್ಲ ಲೈನ್ಸ್ ಆರ್ ಇಯರ್ ಇಲ್ಲಿ ಪ್ಯಾರ್ಲ ಲೈನ್ಸ್ ಇರೋದ್ರಿಂದ ಅನುರೂಪ ಕೋಣಗಳೇನಾಗಿದ್ದಾವೆ ಸಮೂವಾಗಿದ್ದಾವೆ ಆ್ಯಂಗಲ್ ಎಫಿಗೆ ಆ್ಯಂಗಲ್ ಸಿ ಏನಾಗಿದೆ ಈಕ್ವಲ್ ಇದೆ ಆ್ಯಂಗಲ್ ಸಿ ಈಕ್ವಲ್ ಟು ಆ್ಯಂಗಲ್ ಎಫ್ ಈಕ್ವಲ್ ಟು ಫಿಫ್ಟಿ ಫೈವ್ ಡಿಗ್ರಿ ದೆನ್ ಆ್ಯಂಗಲ್ ಎ ಈಕ್ವಲ್ ಟು ಆ್ಯಂಗಲ್ ಇ ಫಿಫ್ಟಿ ಫೈವ್ ಡಿಗ್ರಿ ಆ್ಯಂಗಲ್ ಎಗೆ ಆ್ಯಂಗಲ್ ಇ ಕರೆಸ್ಪಾಂಡಿಂಗ್ ಆಗಿದೆ ಸೊ ಈಗ ಗೊತ್ತು ನಿಮಗೆ ಫಿಫ್ಟಿ ಫೈವ್ ಡಿಗ್ರಿ ಇದೆ ಅಂತ ಫೈಂಡ್ ಔಟ್ ಮಾಡಿದ್ದೀರಾ ಹಾಗಾದರೆ ಅದರ ಕರೆಸ್ಪಾಂಡಿಂಗ್ ಆ್ಯಂಗಲ್ ಆ್ಯಂಗಲ್ ಎ ಈಕ್ವಲ್ ಟು

ಎಲ್ ಏನಾಗಿದೆ ಎಮ್ಗೆ ಸಮಾನಾಂತರವಾಗಿದ್ದಾಗ ಎಕ್ಸ್ನ ಬೆಲೆಯನ್ನು ಕಂಡುಹಿಡಿಯಿರಿ ಸೊ ಇಲ್ಲಿ ಎಲ್ ಆ್ಯಂಡ್ ಎಮ್ ಆರ್ ಪ್ಯಾರಲಲ್ ಲೈನ್ಸ್ ಪ್ಯಾರ್ಲಲ್ ಟು ಈಚ್ ಅದವರು ಒಂದಕ್ಕೊಂದು ಸಮಾನಾಂತರವಾಗಿದೆ ಸೊ ಟಿ ಈಸ್ ದ ಟ್ರಾನ್ಸ್ವರ್ಸಲ್ ಸೊ ಒನ್ ಮೆಜರ್ಮೆಂಟ್ ಕೊಟ್ಟಿದ್ದಾರೆ ಇಲ್ಲಿ ಸೊ ದಿಸ್ ಆ್ಯಂಗಲ್ ಈಸ್ ಹಂಡ್ರೆಡ್ ಆ್ಯಂಡ್ ಟೆನ್ ಡಿಗ್ರಿ ಮಾರ್ಕ್ ಮಾಡಿರೋವಂಥ ಎಕ್ಸ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿ ಅನ್ನೋನ್ ವ್ಯಾಲ್ಯೂನ ಕಂಡುಹಿಡಿಯಿರಿ ಅಂತ ಇದೆ ಬೈ ದ ಪ್ರಾಪರ್ಟಿ ಆಫ್ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಫಸ್ಟ್ ನಾವಿಲ್ಲಿ ಕರೆಸ್ಪಾಂಡಿಂಗ್ ಆ್ಯಂಗಲ್ನ ಕನ್ಸಿಡ್ರು ಮಾಡ್ತಾ ಇದ್ದೀನಿ ಹಂಡ್ರೆಡ್ ಆ್ಯಂಡ್ ಟೆನ್ ಡಿಗ್ರಿಗೆ ಕರೆಸ್ಪಾಂಡಿಂಗ್ ಆಗಿ ಸೊ ಎಕ್ಸ್ನ ಲೆಫ್ಟ್ ಸೈಡಲ್ಲಿರೋವಂಥ ಆ್ಯಂಗಲ್ಲು ಕರೆಸ್ಪಾಂಡಿಂಗ್ ಆ್ಯಂಗಲ್ ಇದೆ ಬಟ್ ಇದು ಎಷ್ಟಿದೆ ಅಂತ ಗೊತ್ತಿಲ್ಲ ಆದರೆ ಹಂಡ್ರೆಡ್ ಆ್ಯಂಡ್ ಟೆನ್ ಡಿಗ್ರಿಗೆ ಕರೆಸ್ಪಾಂಡಿಂಗ್ ಆಗಿದೆ ಇದನ್ನು ನಾನು ವೈ ಅಂತ ಕನ್ಸಿಡ್ರ್ ಮಾಡಿದರೆ ಆ್ಯಂಗಲ್ ವೈ ಈಸ್ ಈಕ್ವಲ್ ಟು ಹಂಡ್ರೆಡ್ ಆ್ಯಂಡ್ ಟೆನ್ ಡಿಗ್ರಿ ಬಿಕಾಸ್ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್

ಎಕ್ಸ್ ಈಸ್ ಈಕ್ವಲ್ ಟು ಸೆವೆಂಟಿ ಡಿಗ್ರಿ ಅನ್ನೋನ್ ವ್ಯಾಲ್ಯೂ ಎಕ್ಸ್ನ ಮೆಜರ್ಮೆಂಟ್ ಎಷ್ಟಿದೆ ಸೆವೆಂಟಿ ಡಿಗ್ರಿ ನೆಕ್ಸ್ಟ್ ಒನ್ ಫೋರ್ತ್ ಮೈನಲ್ಲಿ ಸೆಕೆಂಡ್ ಒನ್ ಕ್ವಶನ್ ಅಲ್ಲಿ ಕೂಡ ಎಕ್ಸ್ನ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು ಎಲ್ ಪ್ಯಾರಲಲ್ ಟು ಎಮ್ ಎ ಪ್ಯಾರಲಲ್ ಟು ಬಿ ಬೈ ದ ಪ್ರಾಪರ್ಟಿ ಆಫ್ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಎಕ್ಸ್ ಈಸ್ ಈಕ್ವಲ್ ಟು ಹಂಡ್ರೆಡ್ ಡಿಗ್ರಿ ಸೊ ಇಲ್ಲಿ ನಾವು ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು ಬಿಕಾಸ್ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಏನ ಟ್ರಾನ್ಸ್ವರ್ಸಲ್ ಅಂದ್ಕೊಂಡ್ರೆ ಇಸ್ ದ ಟ್ರಾನ್ಸ್ವರ್ಸಲ್ ಎಲ್ ಪ್ಯಾರಲಲ್ ಟು ಎಮ್ ತೊಗೊಂಡ್ರೆ ಸೊ ಇಲ್ಲಿ ಟ್ರಾನ್ಸ್ವರ್ಸಲ್ನ ರೈಟ್ ಸೈಡಲ್ಲಿ ಹಂಡ್ರೆಡ್ ಡಿಗ್ರಿ ಇದೆ ಜೊತೆಗೆ ಇಲ್ಲಿ ಕೂಡ ಎಕ್ಸ್ ಕೂಡ ರೈಟ್ ಸೈಡಲ್ಲೇ ಬಂದಿರೋದ್ರಿಂದ ಎಕ್ಸ್ ಈಕ್ವಲ್ ಟು ಹಂಡ್ರೆಡ್ ಡಿಗ್ರಿ ದೇರ್ ಫೋರ್ ದೀಸ್ ಆರ್ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ನೆಕ್ಸ್ಟ್ ಫಿಫ್ತ್ ಮೈನ್ ಇನ್ ದ ಗಿವನ್ ಫಿಗರ್ ದ ಹಾರ್ಮ್ಸ್ ಆಫ್ ಟೂ ಆ್ಯಂಗಲ್ಸ್ ಆರ್ parallel ಚಿತ್ರದಲ್ಲಿ ಎರಡು ಕೋನಗಳ ಬಾಹುಗಳು ಏನಾಗಿದೆ ಸಮಾನಾಂತರವಾಗಿದೆ ಸೊ ಹಾಗಾದರೆ ಫೈಂಡ್ ಔಟ್ ಮಾಡಬೇಕಾಗಿರೋದು ಯಾವುದು ಇಫು ಆ್ಯಂಗಲ್ ಎ ಬಿ ಸಿ ಈಕ್ವಲ್ ಟು ಸೆವೆಂಟಿ ಡಿಗ್ರಿ ಆ್ಯಂಗಲ್ ಎ ಬಿ ಸಿ ಈಕ್ವಲ್ ಟು ಸೆವೆಂಟಿ ಡಿಗ್ರಿ ದೆನ್ ಫೈಂಡ್ ಆ್ಯಂಗಲ್ ಡಿ ಜಿ ಸಿ ಡಿ ಜಿ ಸಿ ಈ ಆ್ಯಂಗಲ್ನ ಔಟ್ ಮಾಡಬೇಕು ಆರೋ ಮಾರ್ಕ್ನ ಅಬ್ಸರ್ವ್ ಮಾಡಿ ಅಬ್ಸರ್ವ್ ದ ಫಿಗರ್ ಡಿ ಜಿ ಸಿನ ಔಟ್ ಮಾಡಿ ಅಂತ ಕೇಳಿದರೆ ದೆನ್ ಸೆಕೆಂಡ್ ಒಂತ್ ಈಸ್ ಡಿ ಇ ಎಫ್ ಇದೆ ಡಿ ಇ ಎಫ್ ಈ ಆ್ಯಂಗಲ್ನ ಔಟ್ ಮಾಡಬೇಕು ಸೊ ಇಲ್ಲಿ ಎ ಬಿ ಸಿ ಕೊಟ್ಬಿಟ್ಟು ಡಿ ಜಿ ಸಿ ಆ್ಯಂಡ್ ಡಿ ಇ ಎಫ್ನ ಔಟ್ ಮಾಡಿ ಅಂತ ಹೇಳಿದ್ದಾರೆ ಸಲ್ಯೂಷನ್ ಫಸ್ಟ್ ಒನ್ ಲೆಟ್ ಅಸ್ ಕನ್ಸಿಡರ್ ದಟ್ ಎ ಬಿ ಪ್ಯಾರ್ಲಲ್ ಟು ಡಿ ಜಿ ಎ ಬಿಗೆ ಪ್ಯಾರ್ಲಾಗಿ ಎ ಬಿ ಪ್ಯಾರ್ಲಾಗಿ ಡಿ ಜಿ ಇದೆ ಸೊ ಬಿ ಸಿ ಇಸ್ ದ ಟ್ರಾನ್ಸ್ವರ್ಸಲ್ ಲೈನ್ ಇಂಟರ್ಸೆಕ್ಟಿಂಗ್ ಎ ಬಿ ಆ್ಯಂಡ್ ಡಿ ಜಿ ಸೊ ಈಗ ಎ ಬಿ ಮತ್ತು ಡಿ ಜಿನ ಒಂದು ಟ್ರಾನ್ಸ್ವರ್ಸಲ್ ಇಂಟರ್ಸೆಕ್ಟ್ ಮಾಡುತ್ತೆ ದಟ್ ಈಸ್ ಬಿ ಸಿ ಬಿ ಸಿ ಇಸ್ ದ ಟ್ರಾನ್ಸ್ವರ್ಸಲ್ ಸೊ ಆರೋ ಮಾರ್ಕ್ನ ಅಬ್ಸರ್ವ್ ಮಾಡ್ತಾ ಹೋಗಿ ಬಿ ಸಿ ಇಸ್ ಟ್ರಾನ್ಸ್ವರ್ಸಲ್ ಬೈ ದ ಪ್ರಾಪರ್ಟಿ ಆಫ್ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಡಿ ಜಿ ಸಿ ಡಿ ಜಿ ಸಿ ಈಕ್ವಲ್ ಟು ಎ ಬಿ ಸಿ ಸೊ ನಾವು ಇಲ್ಲಿ ಕರೆಸ್ಪ ಅನುರೂಪ ಕೋನಗಳನ್ನ ಆದ ಪ್ರಾಪರ್ಟಿಯಾಗಿ ಇಟ್ಕೊಳ್ಳೋದಾದರೆ ಡಿ ಜಿ ಸಿ ಈಕ್ವಲ್ ಟು ಎ ಬಿ ಸಿ ದನ್ ಡಿ ಜಿ ಸಿ ಈಕ್ವಲ್ ಟು ಸೆವೆಂಟಿ ಡಿಗ್ರಿ ಎ ಬಿ ಸಿ ಸೆವೆಂಟಿ ಡಿಗ್ರಿ ಇದೆ ಅಂದರೆ ಡಿ ಜಿ ಜಿಸಿ ಈಕ್ವಲ್ ಟು ಸೆವೆಂಟಿ ಡಿಗ್ರಿ ನೆಕ್ಸ್ಟ್ ಸೆಕೆಂಡ್ ಒನ್ ಡಿ ಇ ಎಫ್ನ ಫೈಂಡ್ ಔಟ್ ಮಾಡಬೇಕು ಲೆಟ್ ಅಸ್ ಕನ್ಸಿಡರ್ ದಟ್ ಬಿ ಸಿ ಪ್ಯಾರ್ಲಲ್ ಟು ಇ ಎಫ್ ಬಿ ಸಿ ಗೆ ಪ್ಯಾರಲಲ್ ಆಗಿ ಇ ಎಫ್ ಇದೆ ಲಿಸನ್ ಸ್ಟೂಡೆಂಟ್ ಇಲ್ಲಿ ಬಿ ಸಿ ಪ್ಯಾರ್ಲ ಟು ಇ ಎಫ್ ಇದ್ದಾಗ ಡಿ ಇ ಈಸ್ ದ ಟ್ರಾನ್ಸ್ವರ್ಸಲ್ ಲೈನ್ ಇಂಟರ್ಸೆಕ್ಟಿಂಗ್ ಬಿ ಸಿ ಆ್ಯಂಡ್ ಇ ಎಫ್ ಡಿ ಇಸ್ ದ ಟ್ರಾನ್ಸ್ವರ್ಸಲ್ ಡಿ ಇ ಎಲ್ಲಿದೆ ದಿಸ್ ಒನ್ ಈಸ್ ದ ಟ್ರಾನ್ಸ್ವರ್ಸಲ್ ಬಿ ಸಿ ಆ್ಯಂಡ್ ಇ ಎಫ್ ಆರ್ ದ ಪ್ಯಾರ್ಲ ಲೈನ್ಸ್ ಸೊ ದೆನ್ ಬೈ ದ ಪ್ರಾಪರ್ಟಿ ಆಫ್ ಕರೆಸ್ಪಾಂಡಿಂಗ್ ಆ್ಯಂಗಲ್ ಡಿ ಇ ಎಫ್ ಈಕ್ವಲ್ ಟು ಡಿ ಜಿ ಸಿ ದೆನ್ ಡಿ ಇ ಎಫ್ ಈಕ್ವಲ್ ಟು ಸೆವೆಂಟಿ ಡಿಗ್ರಿ ಸೊ ಇಲ್ಲಿ ಡಿಇ ಎಫ್ಗೆ ಡಿ ಜಿ ಸಿ ಈಕ್ವಲ್ ಆಗಿದೆ ಅಂದರೆ ಡಿ ಜಿ ಸಿ ವ್ಯಾಲ್ಯೂ ನಿಮಗೆ ಗೊತ್ತಿದೆ ಸೆವೆಂಟಿ ಡಿಗ್ರಿ ಅಂತ ಫೈಂಡ್ ಔಟ್ ಮಾಡಿದ್ದೀರಾ ಸೊ ನೆಕ್ಸ್ಟ್ ಇ ಎಫ್ ಈಕ್ವಲ್ ಟು ಸೆವೆಂಟಿ ಡಿಗ್ರಿ ಅದು ಕೂಡ ನಿಮಗೆ ಸೆವೆಂಟಿ ಡಿಗ್ರಿ ಇರೋ ಅಂತ ಬರ್ತಾ ಹೋಗುತ್ತೆ ಯಾಕಂದರೆ ಅದು ಒಂದಕ್ಕೊಂದು ಅನುರೂಪ ಕೋನಗಳಾಗಿರೋದ್ರಿಂದ ನಾವಲ್ಲಿ ಸೆವೆಂಟಿ ಡಿಗ್ರಿನ ಕನ್ಸಿಡರ್ ಮಾಡ್ತಾ ಹೋಗ್ತೀವಿ ನೆಕ್ಸ್ಟ್ ಒನ್ ಸಿಕ್ಸ್ತ್ ಮೈನ್ ದ ಗಿವನ್ ಫಿಗರ್ಸ್ ಬಿಲೋ ಡಿಸೈಡ್ ವೆದರ್ ಎಲ್ ಈಸ್ ಪ್ಯಾರ್ಲಲ್ ಟು ಎಮ್ ಸೊ ಎಲ್ ಈಸ್ ಪ್ಯಾರ್ಲಲ್ ಟು ಎಮ್ ಅಂತ ಇದೆ ನೀಡಿರುವ ಚಿತ್ರದಲ್ಲಿ ಎಲ್ ಲೈನು ಎಮ್ಗೆ ಸಮಾನಾಂತರವಾಗಿದೆಯೇ ಪ್ಯಾರ್ಲಾಗಿ ಇದೆಯಾ ಅನ್ನೋದನ್ನ ನಾವು ಡಿಸೈಡ್ ಮಾಡಬೇಕು ತೀರ್ಮಾನಿಸ್ಬೇಕು ಗೊತ್ತಿಲ್ಲ ಇಲ್ಲಿ ಪ್ಯಾರ್ಲಿದೆ ಅಂತ ಪ್ಯಾರ್ಲಲ್ ಇರಬೇಕು ಅಂದರೆ ಯಾವ್ಯಾವ ಕಂಡೀಷನ್ಸೆಲ್ಲ ಓಕೆ ಆಗಬೇಕು ಅನ್ನೋದನ್ನ ನಾವಿಲ್ಲಿ ಫ ಫೈಂಡ್ ಔಟ್ ಮಾಡ್ತಾ ಹೋಗಬೇಕು ಫಸ್ಟ್ ಒನ್ ಸಬ್ ಕ್ವಶನ್ ಫಸ್ಟ್ ಒನ್ನಲ್ಲಿ ಡಯಾಗ್ರಾಮ್ನ ಅಬ್ಸರ್ವ್ ಮಾಡಿ ಎಲ್ ಪ್ಯಾರಲ್ ಟು ಎಮ್ ಅಂತ ಇದೆ ಎನ್ ಈಸ್ ದ ಟ್ರಾನ್ಸ್ವರ್ಸಲ್ ಅಂತ ಹೇಳ್ತೀವಿ ಲೆಟ್ ಅಸ್ ಕನ್ಸಿಡರ್ ದ ಟೂ ಲೈನ್ಸ್ ಎಲ್ ಆ್ಯಂಡ್ ಎಮ್ ಎಲ್ ಆ್ಯಂಡ್ ಎಮ್ ಕನ್ಸಿಡರ್ ಮಾಡ್ತಿದ್ದೀವಿ ಎನ್ ಈಸ್ ದ ಟ್ರಾನ್ಸ್ವರ್ಸಲ್ ಲೈನ್ ಇಂಟರ್ಸೆಕ್ಟಿಂಗ್ ಎಲ್ ಅಂಡ್ ಎಮ್ ಸೊ ಇಲ್ಲಿ ಎನ್ ಏನಾಗಿದೆ ಟ್ರಾನ್ಸ್ವರ್ಸಲ್ ಆಗಿದೆ ಸೊ ಅದು ಎಲ್ ಮತ್ತು ಎಮ್ನ ಇಂಟರ್ಸೆಕ್ಟ್ ಮಾಡಿದೆ ವಿನೋ ದಟ್ ಸಮ್ ಆಫ್ ಇಂಟೀರಿಯರ್ ಆ್ಯಂಗಲ್ಸ್ ಆನ್ ದ ಸೇಮ್ ಸೈಡ್ ಆಫ್ ದ ಟ್ರಾನ್ಸ್ವರ್ಸಲ್ ಈಸ್ ಒನ್ ಏಯ್ಟಿ ಡಿಗ್ರಿ ಸೊ ಟ್ರಾನ್ಸ್ವರ್ಸಲ್ಲಿ ಸೇಮ್ ಸೈಡ್ ಇರೋವಂಥ ಇಂಟೀರಿಯರ್ ಆ್ಯಂಗಲ್ ಏನಾಗಿದೆ ಒನ್ ಏಯ್ಟಿ ಡಿಗ್ರಿ ಇರುತ್ತೆ ಅಂತ ನಮಗೆ ಗೊತ್ತಿದೆ ಸೊ ಹಾಗಾದರೆ ದೆನ್ ಒನ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಸಿಕ್ಸ್ ಪ್ಲಸ್ ಫಾರ್ಟಿ ಫೋರ್ ಡಿಗ್ರಿ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಸಿಕ್ಸ್ ಪ್ಲಸ್ ಫಾರ್ಟಿ ಫೋರ್ ಡಿಗ್ರಿ ಕೊಟ್ಟಿದ್ದಾರೆ ಟೋಟಲ್ ಸಮ್ ಎಷ್ಟಿದೆ ಅನ್ನೋದನ್ನ ಫೈಂಡ್ ಔಟ್ ಮಾಡೋಣ ಅಲ್ಲಿಗೆ ಒನ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಸಿಕ್ಸ್ ಡಿಗ್ರಿ ಪ್ಲಸ್ ಫಾರ್ಟಿ ಫೋರ್ ಡಿಗ್ರಿ ಆ್ಯಟ್ ದೀಸ್ ಟೂ ಆ್ಯಂಗಲ್ಸ್ ವಿ ಗೆಟ್ ಒನ್ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ಡಿಗ್ರಿ ಬಟ್ ಸಮ್ ಆಫ್ ಇಂಟೀರಿಯರ್ ಆ್ಯಂಗಲ್ಸ್ ಅಂತ ಸೇಮ್ ಸೈಡ್ ಆಫ್ ದ ಟ್ರಾನ್ಸ್ಫರ್ಸಲ್ಲಿ ಈಸ್ ನಾಟ್ ಈಕ್ವಲ್ ಟು ಒನ್ ಏಯ್ಟಿ ಡಿಗ್ರಿ ಒನ್ ಏಯ್ಟಿ ಡಿಗ್ರಿಗೆ ಈಕ್ವಲ್ ಆಗಿಲ್ಲ ಇಂಟೀರಿಯರ್ ಆ್ಯಂಗಲ್ಸ್ ಅನ್ನೋದಾದರೆ ದೆರ್ ಫೋರ್ ದ ಲೈನ್ ಎಲ್ ಈಸ್ ನಾಟ್ ಪ್ಯಾರಲ್ ಟು ಲೈನ್ ಎಮ್ ಅಲ್ಲಿ ಏನಾಗಿದೆ ಎಲ್ ರೇಖೆ ಎಮ್ ರೇಖೆಗೆ ಸಮಾನಾಂತರವಾಗಿಲ್ಲ ಅಂತೇಳಿ ಫಸ್ಟ್ ಒನ್ನ ನಾವು ಡಿಸ್ ಡಿಸೈಡ್ ಮಾಡ್ತಾ ಇದ್ದೀವಿ ಯಾಕೆ ಅಂದರೆ ಫಿಗರ್ನ ಅಬ್ಸರ್ವ್ ಮಾಡಿ ಈ ಇಂಟೀರಿಯರ್ ಆ್ಯಂಗಲ್ ಏನಿದಾವಲ್ಲ ಸೇಮ್ ಸೈಡ್ ಆಫ್ ದ ಟ್ರಾನ್ಸ್ಫರ್ಸರ್ ಅಲ್ಲಿ ಇಂಟೀರಿಯರ್ ಆ್ಯಂಗಲ್ನ ಟೋಟಲ್ ಸಮು ಒನ್ ಏಯ್ಟಿ ಡಿಗ್ರಿ ಇದೆ ಅಂತ ಗೊತ್ತು ನಮಗೆ ಆದರೆ ಎರಡನ್ನೂ ಆ್ಯಡ್ ಮಾಡಿದರೆ ಒನ್ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ಡಿಗ್ರಿ ಬರೋದ್ರಿಂದ ಸೊ ಫೈನಲಿ ವಿ ಹ್ಯಾವ್ ಟು ಡಿಸೈಡ್ ದ ಲೈನ್ ಎಲ್ ಈಸ್ ನಾಟ್ ಪ್ಯಾರಲ್ ಟು ಲೈನ್ ಎಮ್ ನೆಕ್ಸ್ಟ್ ಸೆಕೆಂಡ್ ಒನ್ ಸಿಕ್ಸ್ತ್ ಮೇನಲ್ಲಿ ಸೆಕೆಂಡ್ ಒನ್ ಕ್ವೆಶನ್ ಸೊ ಇಲ್ಲಿ ಲೆಟ್ ಅಸ್ ಅಸ್ಯೂಮ್ ಎಕ್ಸ್ ಬಿ ದ ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ ಫಾರ್ಮು ಡ್ಯೂ ಟು ದ ಇಂಟರ್ಸೆಕ್ಷನ್ ಆಫ್ ಸ್ಟ್ರೈಟ್ ಲೈನ್ ಎಲ್ ಆ್ಯಂಡ್ ಟ್ರಾನ್ಸ್ವರ್ಸಲ್ ಎನ್ ಅಂತ ಇದೆ ಸೊ ಇಲ್ಲಿ ನಾವು ಒಂದು ಆ್ಯಂಗಲ್ನ ಎಕ್ಸ್ ಅಂತ ಕನ್ಸಿಡರ್ ಮಾಡಬೇಕು ಒರ್ಟಿಕಲಿ ಆಪೋಸಿಟ್ ಆ್ಯಂಗಲ್ ಆಗಿರುತ್ತೆ ಸೊ ಡ್ಯೂ ಟು ದ ಇಂಟರ್ಸೆಕ್ಷನ್ ಆಫ್ ಸ್ಟ್ರೈಟ್ ಲೈನ್ ಎಲ್ ಆ್ಯಂಡ್ ಟ್ರಾನ್ಸ್ವರ್ಸಲ್ ಎನ್ ಈ ಸ್ಟ್ರೈಟ್ ಲೈನಿಗೆ ಇಂಟರ್ಸೆಕ್ಟ್ ಆಗಿರುವಂಥ ಇಲ್ಲಿ ಎನ್ ಏನು ಇಂಟರ್ಸೆಕ್ ಸ್ಟ್ರೈಟ್ ಲೈನ್ ಎಲ್ಲಿಗೆ ಎನ್ ಇಂಟರ್ಸೆಕ್ಟ್ ಆಗಿದೆ ಸೊ ಇಲ್ಲಿ ಅದರ ಆಪೋಸಿಟ್ ಆ್ಯಂಗಲ್ ಏನಾಗಿದೆ ಇದನ್ನು ಎಕ್ಸ್ ಅಂತ ಕನ್ಸಿಡರ್ ಮಾಡಿದರೆ

ಎಲ್ ಆ್ಯಂಡ್ ಎಮ್ ಆರ್ ಟೂ ಲೈನ್ಸ್ ಇಂಟರ್ಸೆಕ್ಟ್ ದ ಲೈನ್ ಎನ್ ಎನ್ ಏನಾಗಿದೆ ಎರಡು ಲೈನನ್ನು ಇಂಟರ್ಸೆಕ್ಟ್ ಮಾಡ್ತಾ ಹೋಗಿದೆ ಎನ್ ಈಸ್ ದ ಟ್ರಾನ್ಸ್ವರ್ಸಲ್ ವಿನೋ ದಟ್ ಸಮ್ ಆಫ್ ಇಂಟೀರಿಯರ್ ಆ್ಯಂಗಲ್ಸ್ ಆನ್ ದ ಸೇಮ್ ಸೈಡ್ ಆಫ್ ದ ಟ್ರಾನ್ಸ್ವರ್ಸಲ್ ಇಸ್ ಒನ್ ಏಯ್ಟಿ ಡಿಗ್ರಿ ಸೊ ನಮಗೆ ಗೊತ್ತಿದೆ ಸೇಮ್ ಸೈಡ್ ಆಫ್ ದ ಟ್ರಾನ್ಸ್ವರ್ಸಲ್ಲಿ ಇರೋಂಥ ಇಂಟೀರಿಯರ್ ಆ್ಯಂಗಲ್ಲು ಏನಾಗಿರುತ್ತೆ ಒನ್ ಏಯ್ಟಿ ಡಿಗ್ರಿ ಇರುತ್ತೆ ಸೊ ಹಾಗಾದರೆ ಇಲ್ಲಿ ಎಕ್ಸ್ನ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿದ್ದೀವಿ ಇಂಟೀರಿಯರ್ ಆ್ಯಂಗಲ್ ದಿಸ್ ಒನ್ ಈಸ್ ಸೆವೆಂಟಿ ಫೈವ್ ಡಿಗ್ರಿ ಎಕ್ಸ್ ಅಂತ ತಗೊಂಡೆ ಎಕ್ಸ್ ಈಕ್ವಲ್ ಟು ಸೆವೆಂಟಿ ಫೈವ್ ಡಿಗ್ರಿ ಅಂತ ಕನ್ಸಿರ್ ಮಾಡಿದ್ದೀನಿ ದಿಸ್ ಒನ್ ಈಸ್ ಆ್ಯಂಡ್ ಅನದರ್ ದಿಸ್ ಒನ್ ಇದು ದೀಸ್ ಟೂ ಆ್ಯಂಗಲ್ಸ್ ಆ್ಯಡ್ ದೀಸ್ ಟು ಆ್ಯಂಗಲ್ಸ್ ಸೆವೆಂಟಿ ಫೈವ್ ಡಿಗ್ರಿ ಪ್ಲಸ್ ಸೆವೆಂಟಿ ಫೈವ್ ಡಿಗ್ರಿ ಆ್ಯಡ್ ದೀಸ್ ಟು ವ್ಯಾಲ್ಯೂಸ್ ವಿ ಗೆಟ್ ಒನ್ ಫಿಫ್ಟಿ ಡಿಗ್ರಿ ಸೊ ಇಂಟೀರಿಯರ್ ಆ್ಯಂಗಲ್ನ ಸಮ್ಮ ಎಷ್ಟು ಬಂದಿದೆ ಒನ್ ಫಿಫ್ಟಿ ಡಿಗ್ರಿ ಬಂದಿದೆ ಹಾಗಾದರೆ ಬಟ್ ದ ಸಮ್ ಆಫ್ ಇಂಟೀರಿಯರ್ ಆ್ಯಂಗಲ್ಸ್ ಆನ್ ದ ಸೇಮ್ ಸೈಡ್ ಆಫ್ ದ ಟ್ರಾನ್ಸ್ಫರ್ಸ್ ಎಲ್ ಈಸ್ ನಾಟ್ ಈಕ್ವಲ್ ಟು ಒನ್ ಏಯ್ಟಿ ಡಿಗ್ರಿ ಒನ್ ಏಯ್ಟಿ ಡಿಗ್ರಿಗೆ ಈಕ್ವಲ್ ಆಗಿಲ್ಲ ಸೊ ಹಾಗಾದರೆ ಏನು ಡಿಸೈಡ್ ಮಾಡ್ಬೋದು ನಾವು ದ ಲೈನ್ ಎಲ್ ಈಸ್ ನಾಟ್ ಪ್ಯಾರ್ಲಲ್ ಟು ದ ಲೈನ್ ಎಮ್ ಸೊ ಅಲ್ಲಿ ಎರಡು ಲೈನ್ ಆಗಿದೆ ನಾಟ್ ಪ್ಯಾರ್ಲಲ್ ಟು ದ ಎಮ್ ಅಂತ ಹೇಳ್ತೀವಿ ಪ್ಯಾರ್ಲ ಲೈನ್ ಆಗಿಲ್ಲ ಅಂತ ಡಿಸೈಡ್ ಮಾಡ್ತಾ ಇದ್ದೀವಿ ನೆಕ್ಸ್ಟ್ ಒನ್ ಸಿಕ್ಸ್ತ್ ಮೇನಲ್ಲಿ ತರ್ಡ್ ಒನ್ ಪ್ರಾಬ್ಲಮ್

ವ್ಯಾಲ್ಯೂಸ್ ಫಿಫ್ಟಿ ಸೆವೆನ್ ಡಿಗ್ರಿ ಅಂತ ನಾವು ಸಬ್ಸ್ಟ್ಯೂಟ್ ಮಾಡಿದ್ದೀವಿ ಬಿಕಾಸ್ ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ಸ್ ಆರ್ ಈಕ್ವಲ್ ಸೊ ಇಲ್ಲಿ ಎಕ್ಸಿಗೆ ವರ್ಟಿಕಲಿ ಆಪೋಸಿಟ್ ಆಗಿರೋದು ಫಿಫ್ಟಿ ಸೆವೆನ್ ಡಿಗ್ರಿ ಇದೆ ಸೊ ಹಾಗಾದರೆ ಎಕ್ಸ್ ಈಕ್ವಲ್ ಟು ಫಿಫ್ಟಿ ಸೆವೆನ್ ಡಿಗ್ರಿ ಒನ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ತ್ರೀ ಡಿಗ್ರಿ ಪ್ಲಸ್ ಫಿಫ್ಟಿ ಸೆವೆನ್ ಡಿಗ್ರಿ ಆ್ಯಡ್ ದೀಸ್ ಟು ವ್ಯಾಲ್ಯೂಸ್ ವಿ ಗೆಟ್ ಒನ್ ಏಯ್ಟಿ ಡಿಗ್ರಿ ಒನ್ ಟ್ವೆಂಟಿ ತ್ರೀ ಡಿಗ್ರಿ ಪ್ಲಸ್ ಫಿಫ್ಟಿ ಸೆವೆನ್ ಡಿಗ್ರಿ ಆ್ಯಡ್ ಮಾಡಿದರೆ ವಿ ಗೆಟ್ ಒನ್ ಏಯ್ಟಿ ಡಿಗ್ರಿ ಸೊ ದೇರ್ ಫೋರ್

ಇಲ್ಲಿ ವರ್ಟಿಕಲಿ ಅಪೋಸಿಟ್ ಆಗಿರೋಂಥ ಇಂಟೀರಿಯರ್ ಆ್ಯಂಗಲ್ನ ಫಿಫ್ಟಿ ಸೆವೆನ್ ಡಿಗ್ರಿ ಅಂತ ಕನ್ಸಿಡ್ರ್ ಮಾಡಿ ಈ ಫಿಫ್ಟಿ ಸೆವೆನ್ ಡಿಗ್ರಿ ಪ್ಲಸ್ ಒನ್ ಒನ್ ಟ್ವೆಂಟಿ ತ್ರೀ ಡಿಗ್ರಿ ಆ್ಯಡ್ ಮಾಡಿದರೆ ವಿಟ್ ಒನ್ ಏಯ್ಟಿ ಡಿಗ್ರಿ ಬರುತ್ತೆ ಸೊ ಒನ್ ಏಯ್ಟಿ ಡಿಗ್ರಿ ಬಂತು ಅಂದ ತಕ್ಷಣ ಸಮ್ ಆಫ್ ಇಂಟೀರಿಯರ್ ಆ್ಯಂಗಲ್ಸ್ ಆನ್ ದ ಸೇಮ್ ಸೈಡ್ ಆಫ್ ದ ಟ್ರಾನ್ಸ್ವರ್ಸಲ್ ಈಸ್ ಒನ್ ಏಯ್ಟಿ ಡಿಗ್ರಿ ಸೊ ಫೈನಲಿ ಎಲ್ ಪ್ಯಾರ್ಲರ್ ಟು ಎಮ್ ಆ ಇಂಟೀರಿಯರ್ ಆ್ಯಂಗಲ್ ಒನ್ ಏಯ್ಟಿ ಡಿಗ್ರಿ ಬಂತು ಅಂದ ತಕ್ಷಣ ನಾವು ಕನ್ಕ್ಲೂಷನಿಗೆ ಬರ್ತೀವಿ ಏನಪ್ಪ ಅಂದರೆ ಅಲ್ಲಿ ಕೊಟ್ಟಿರೋಂಥ ಎಲ್ ಏನಾಗಿದೆ ಲೈನ್ ಎಲ್ಪ್ ಎಮ್ಮಿಗೆ ಪ್ಯಾರಲಲ್ ಆಗಿದೆ ನೆಕ್ಸ್ಟ್ ಒನ್ ಫೋರ್ತ್ ಮೈನ್ ಸಾರಿ ಸಿಕ್ಸ್ತ್ ಮೈನಲ್ಲಿ ಫೋರ್ತ್ ಒನ್ ಸಬ್ ಕ್ವಶನ್ ಅಬ್ಸರ್ವ್ ದ ಫಿಗರ್ ಇಲ್ಲಿ ಲೈನ್ ಎಲ್ ಪ್ಯಾರಲ ಟು ಎಮ್ ಅಂತ ಇದೆಯಾ ಅನ್ನೋದನ್ನ ನಾವು ಔಟ್ ಮಾಡಬೇಕು ಕೊಟ್ಟಿರೋಂತ ಎರಡು ರೇಖೆಗಳು ಸಮಾನಾಂತರವಾಗಿದಾವ ಅಥವಾ ಇಲ್ವಾ ಅನ್ನೋದನ್ನ ಡಿಸೈಡ್ ಮಾಡ್ತಾ ಹೋಗ್ತೀವಿ ಸೊಲ್ಯೂಷನ್ let us assume x be the angle formed due to the intersection of the straight line l and transversal n we know that linear pair e sum of adjacent angle is equal to 180 degree linear pair on the adjacent angle ಟೋಟಲ್ ಸಮು ಒನ್ ಏಯ್ಟಿ ಡಿಗ್ರಿ ಆಗಿರುತ್ತೆ ಅಂತ ನಿಮಗೆ ಗೊತ್ತು ಸೊ ಹಾಗಾದರೆ ಎಕ್ಸ್ ಅಂತ ಯಾವುದನ್ನ ಕನ್ಸಿಡರ್ ಮಾಡಿದ್ವಿ ಲೀಸ್ ಸ್ಟೂಡೆಂಟ್ ದಿಸ್ ಒನ್ ಇಸ್ ದ ಎಕ್ಸ್ ಸೊ ನೈಂಟಿ ಏಯ್ಟ್ ಡಿಗ್ರಿ ಪ್ಲಸ್ ಎಕ್ಸ್ ಡಿಗ್ರಿ ದೀಸ್ ಟು ಆ್ಯಂಗಲ್ಸ್ ಆರ್ ಲೀನಿಯರ್ ಪೇರ್ ದಿಸ್ ಒನ್ ಆ್ಯಂಡ್ ದಿಸ್ ಒನ್ ಈಸ್ ದೀಸ್ ಟು ಆರ್ ಲೀನಿಯರ್ ಪೇರ್ ಲೀನ್ ಸಮ್ ಆಫ್ ಲೀನಿಯರ್ ಪೇರ್ ಈಕ್ವಲ್ ಟು ಒನ್ ಏಯ್ಟಿ ಡಿಗ್ರಿ ಸೊ ಅಲ್ಲಿ ಆ್ಯಂಗಲ್ ಎಕ್ಸ್ ಪ್ಲಸ್ ಆ್ಯಂಗಲ್ ನೈಂಟಿ ಏಯ್ಟ್ ಡಿಗ್ರಿ ಈಕ್ವಲ್ ಟು ಒನ್ ಏಯ್ಟಿ ಡಿಗ್ರಿ ಎಕ್ಸ್ ಆಸ್ ಇಟ್ ಈಸ್ ಆಗೇ ಇದೆ ಫೈನ್ ದ ಎಕ್ಸ್ ವ್ಯಾಲ್ಯೂ ಇಲ್ಲಿ ಎಕ್ಸ್ ವ್ಯಾಲ್ಯೂನ ಫೈಂಡ್ಔಟ್ ಮಾಡ್ಕೋಬೇಕು ಎಕ್ಸ್ ಆಗೇ ಇಟ್ಕೊಂಡು ನೈಂಟಿ ಏಯ್ಟ್ ಡಿಗ್ರಿನ ನೀವು ರೈಟ್ ಸೈಡ್ಗೆ ಟ್ರಾನ್ಸ್ಫರ್ ಮಾಡಿದರೆ ಮೈನಸ್ ನೈಂಟಿ ಏಯ್ಟ್ ಡಿಗ್ರಿ ಆಗುತ್ತೆ ಸಬ್ಟ್ರ್ಯಾಕ್ಟ್ ದೀಸ್ ಟೂ ಆ್ಯಂಗಲ್ಸ್ ಒನ್ ಏಯ್ಟಿ ಡಿಗ್ರಿ ಮೈನಸ್ ನೈಂಟಿ ಏಯ್ಟ್ ಡಿಗ್ರಿ ಈಕ್ವಲ್ ಟು ಏಯ್ಟಿ ಟೂ ಡಿಗ್ರಿ ಎಕ್ಸ್ ಈಕ್ವಲ್ ಟು ಏಯ್ಟಿ ಟು ಡಿಗ್ರಿ ನಾವು ವಿ ಕನ್ಸಿಡರ್ ಎಕ್ಸ್ ಆ್ಯಂಡ್ ಸೆವೆಂಟಿ ಟೂ ಡಿಗ್ರಿ ಆರ್ ದ ಕರೆಸ್ಪಾಂಡಿಂಗ್ ಆ್ಯಂಗಲ್ ಸೊ ಹಾಗಾದರೆ ಎಕ್ಸ್ನ ವ್ಯಾಲ್ಯೂ ಫೈಂಡ್ ಔಟ್ ಆಯಿತು ಎಕ್ಸ್ ವ್ಯಾಲ್ಯೂ ಎಷ್ಟಿದೆ ಸೆವೆಂಟಿ ಟೂ ಸಾರಿ ಎಕ್ಸ್ನ ವ್ಯಾಲ್ಯೂ ಸೆವೆ ಏಯ್ಟಿ ಟೂ ಡಿಗ್ರಿ ಬಂದಿದೆ ಸೊ ಏಯ್ಟಿ ಟೂ ಡಿಗ್ರಿ ಆ್ಯಂಡ್ ಸೆವೆಂಟಿ ಟೂ ಡಿಗ್ರಿ ಎರಡನ್ನೂ ಕನ್ಸಿಡರ್ ಮಾಡೋದಾದರೆ ಫಾರ್ ಎಲ್ ಆ್ಯಂಡ್ ಎಮ್ ಟು ಬಿ ಪ್ಯಾರಲ್ ಟು ಈಚ್ ಅದರ್ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಶುಡ್ ಬಿ ಈಕ್ವಲ್ ಸೊ ಇಲ್ಲಿ ಎಲ್ ಪ್ಯಾರಲಲ್ ಟು ಎಮ್ ಆಗಿದ್ರೆ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಏನಾಗಿರುತ್ತೆ ಶುಡ್ ಬಿ ಈಕ್ವಲ್ ಅಂತ ಹೇಳ್ತೀವಿ ಇರಲೇಬೇಕು ಅನುರೂಪ ಸಮಾನಾಂತರವಾಗಿ ಸಮಾನಾಂತರವಾಗಿರೋಲ್ಲ ಒಂದೇ ಆಗಿರುವಂಥ ಅಳತೆಯನ್ನು ಹೊಂದಿರ್ತವೆ ಸಮಾನಾಂತರ ರೇಖೆಗಳ ಮಧ್ಯದಲ್ಲಿ ಏರ್ಪಡುವಂತಹ ಅನುರೂಪ ಕೋನಗಳೇನಾಗಿರುತ್ತೆ ಸಮವಾಗಿರುವಂಥ ಅಳತೆಯನ್ನು ಆಗಿ ಹೊಂದಿರುತ್ತೆ ಆದರೆ ಇಲ್ಲೇನಾಗಿದೆ ಬಟ್ ಇನ್ ಇನ್ ದ ಗಿವನ್ ಫಿಗರ್ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಮೆಜರ್ಸ್ ಏಯ್ಟಿ ಟೂ ಡಿಗ್ರಿ ಆ್ಯಂಡ್ ಸೆವೆಂಟಿ ಟೂ ಡಿಗ್ರಿ ರೆಸ್ಪೆಕ್ಟಿವ್ಲಿ ಒಂದಕ್ಕೊಂದು ಏನಾಗಿದೆ ಇಲ್ಲಿ ಏಯ್ಟಿ ಟೂ ಡಿಗ್ರಿ ಬಂದರೆ ಈ ಆ್ಯಂಗಲ್ ಏಯ್ಟಿ ಟೂ ಡಿಗ್ರಿ ಬಂದರೆ ಇಲ್ಲೇನಿದೆ ಸೆವೆಂಟಿ ಟೂ ಡಿಗ್ರಿ ಇದೆ ಎಕ್ಸ್ನ ನಾವು ಇಲ್ಲಿ ಕನ್ಸಿಡರ್ ಮಾಡಬೇಕು ಸೊ ಈ ಲೈನಿನ ಪ್ಯಾರ ಲೀನಿಯರ್ ಪೇರ್ ಅಂತ ಕನ್ಸಿಡರ್ ಮಾಡಿದರೆ ನೈಂಟಿ ಏಯ್ಟಿಗೆ ಅಡ್ಜಸೆಂಟ್ ಆ್ಯಂಗಲ್ಲು ಏಯ್ಟಿ ಟೂ ಡಿಗ್ರಿ ಬಂತು ಏಯ್ಟಿ ಟೂ ಆ್ಯಂಡ್ ಸೆವೆಂಟಿ ಟೂ ಆರ್ ದ ಕರೆಸ್ಪಾಂಡಿಂಗ್ ಆ್ಯಂಗಲ್ ಸೊ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಏನಾಗಿದ್ದಾವೆ ನಾಟ್ ಈಕ್ವಲ್ ಇದಾವೆ ಸೊ ಫೈನಲಿ ವಿ ಹ್ಯಾವ್ ಟು ಡಿಸೈಡ್ ಏನಂತ ಡಿಸೈಡ್ ಮಾಡ್ತೀವಿ ಇದೇರ್ ಫೋರ್ ಲೈನ್ ಎಲ್ಲಿ ಈಸ್ ನಾಟ್ ಪ್ಯಾರಲಲ್ ಟು ಲೈನ್ ಎಮ್ ಸೊ ಅಲ್ಲಿ ಅನುರೂಪ ಕೋನಗಳು ಅಳತೆ ಬೇರೆ ಇದ್ದು ಬೇರೆ ಆಗಿರೋದ್ರಿಂದ ನಾವೇನು ಮಾಡ್ತಿದ್ದೀವಿ ಅಲ್ಲಿ ಎಲ್ಲೇನಾಗಿದೆ ನಾಟ್ ಪ್ಯಾರಲಲ್ ಟು ಎಮ್ ಅಂತೇಳಿ ತೋರಿಸ್ತಾ ಇದ್ದೀವಿ ಸಮಾನಾಂತರವಾಗಿ ಇಲ್ಲ ಅಂತೇಳಿ ಹೇಳ್ತಾ ಹೋಗ್ತೀವಿ ಸೊ ಡಿಯರ್ ಸ್ಟೂಡೆಂಟ್ಸ್ ಐ ಹೋಪ್ ಯು ಅಂಡರ್ಸ್ಟುಡ್ ಆಲ್ ದ ಪ್ರಾಬ್ಲಮ್ಸ್ ಇನ್ ದಿಸ್ ಕ್ಲಾಸ್ ವೆರಿ ವೆಲ್ ಥ್ಯಾಂಕ್ ಯು